ಕತ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಕತ್ತನಾದ ಯೇಸು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕತ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಯೇಸು ಕ್ರಿಸ್ತುವಿ ನಾಮದಲ್ಲಿ ಶುಭ ಕೋರ್ತಿದ್ದೇನೆ. ಕತ್ತನಾದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನೀವು ಮಾಡುವಂಥ ಕೈಟು ಪ್ರಯಾಸಗಳನ್ನು ಕರ್ತನ ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಈ ಹೊಸ ವರ್ಷದಲ್ಲಿ ನಾವು ಎರಡನೇ ತಿಂಗಳಲ್ಲಿ ಕಾಲಿಕ್ಕುವಂತೆ ದೇವರು ಕೃಪೆ ಮಾಡಿದ್ದಾರೆ. ಪ್ರೀತಿಯ ಮಕ್ಕಳೇ, ದೇವರು ಅನೇಕ ದಿನಗಳಿಂದ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ದೇಶದ 140 ಕೋಟಿ ಜನಕ್ಕೆ, ಅದರಲ್ಲೂ ಮುಖ್ಯವಾಗಿ ನಾವಿರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರ್ಥನೆ ಬಹಳ ಅವಶ್ಯವಾಗಿದೆ. ಪ್ರಾರ್ಥಿಸುವಂಥ ಮಕ್ಕಳು ಎದ್ದೇಳಬೇಕಾಗಿದೆ. ಯಾಕಂದ್ರೆ ಪ್ರತಿ ಮಕ್ಕಳೇ, ನಡೆಯುವಂಥ ಕಾರ್ಯಗಳನ್ನು ನೋಡುತ್ತಿರುವಾಗ ದೇವರ ಬರುವಿಕೆಯ ಒಂದು ಗುರುತು ಅನೇಕ ಕಾರ್ಯಗಳು ತೋರ್ಪಡ್ತಾ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಏನೋ ಹೆಸರಿಗೆ ನೀವು ಕ್ರೈಸ್ತರಾಗಿರದೆ, ಹೆಸರಿಗೆ ನೀವು ದೇವರ ಮಕ್ಕಳಿಗಿರದೆ, ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡಬೇಕು. ದೇವರ ರಾಜ್ಯವನ್ನು ಅಧಿಕವಾಗಿ ನಾವು ಹುಡುಕಬೇಕು. ದೇವರ ರಾಜ್ಯಕ್ಕಾಗಿ ಅನೇಕ ಜನಗಳನ್ನು ಆತ್ಮಾದಯ ಮಾಡಬೇಕು. ಆದ್ದರಿಂದ ಅಧಿಕವಾಗಿ ನಮ್ಮ ಭಾರತ ದೇಶಕ್ಕೋಸ್ಕರ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ನೀವು ಟಿವಿ ನ್ಯೂಸಲ್ಲಿ ನೋಡಿರ್ಬೋದು, ಟರ್ಕಿ, ಸಿರಿಯಾ ಈ ದೇಶದಲ್ಲಿ ಭೂಕಂಪ ಉಂಟಾಗಿ ಅನೇಕ ಸಾವಿರಗಳ ಜನಗಳು ಸತ್ತು ಹೋಗ್ಬಿಟ್ಟಿರ್ಬೋದು. ಮಕ್ಕಳೇ, ಯಾರು ಅವರು ನೆನೆಸಿರಲಿಲ್ಲ. ರಾತ್ರಿ ಹೊತ್ತಲ್ಲಿ ನಿದ್ದೆ ಮಾಡುತ್ತಿರುವಾಗ, ಎಲ್ಲರೂ ಮಲಗಿ ವಿಶ್ರಾಂತಿ ತೆಗೆಯುತ್ತಿರುವಾಗ ದಿಢೀರಂತಹ ಭೂಕಂಪ ಉಂಟಾಗಿ ಅವರೆಲ್ಲ ಮರಣವನ್ನು ಹೊಂದಿಕೊಂಡು ಬಿದ್ದ. ಮಕ್ಕಳೇ, ಇದೆಲ್ಲ ನೋಡುವಾಗ ಎಷ್ಟು ವೇದನೆಯಾದ ಕಾರ್ಯಗಳು. ಎಷ್ಟೋ ಮಕ್ಕಳು ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ರು, ಎಷ್ಟೋ ಅಪ್ಪ ಅಮ್ಮ ಮಕ್ಕಳನ್ನ ಕಳ್ಕೊಂಡ್ಬಿಟ್ರು, ಎಷ್ಟೋ ಮಕ್ಕಳು ಮಕ್ಕಳೇ ತನ್ನ ಅಜ್ಜಿ ತಾತ ಎಲ್ಲರನ್ನು ಕಳ್ಕೊಂಡ್ಬಿಟ್ರು, ಹೆಂಡತಿ ಗಂಡನ ಕಳ್ಕೊಂಡ್ಬಿಟ್ಲು, ಗಂಡ ಹೆಂಡತಿನ ಕಳ್ಕೊಂಡ್ಬಿಟ್ರು, ಅವರ ಕಣ್ಣೀರನ್ನು ನೋಡೋಕ್ಕಾಗ್ತಾ ಇಲ್ಲ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ದೇವರ ಬರುವಿಕೆಗೆ ಇದೆಲ್ಲ ಒಂದು ಗುರುತಾಗಿದೆ. ಇದೆಲ್ಲ ನೋಡಿ ನಾವು ಏನೋದಾನವಾಗಿರದೆ ಇನ್ನೂ ಅಧಿಕವಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ದೇಶಕ್ಕೋಸ್ಕರ, ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸಬೇಕು. ಹೇಗಾದರೂ ಯಸ್ಸಪ್ಪ ನಮ್ಮ ದೇಶವನ್ನು ಕರುಣಿಸಿ ಒಂದು ರಕ್ಷಣೆಯನ್ನು ಅನುಗ್ರಹಿಸಬೇಕು. ಎಲ್ಲರೂ ನಿಜವಾದ ದೇವರನ್ನು ಸ್ವೀಕಾರ ಮಾಡಿಕೊಂಡು ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ಆದ್ದರಿಂದ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನೀವು ಬರೀ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ, ನೀವು ಅದ್ಭುತಗಳನ್ನು ಆಶೀರ್ವಾದ ಹೊಂದಿಕೊಳ್ಳೋದಲ್ಲ, ನೀವು ಮಾತ್ರ ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳೋದಲ್ಲ, ನೀವು ಮಾತ್ರ ಸತ್ಯವನ್ನು ತಿಳಿದುಕೊಳ್ಳುವುದಲ್ಲ. ಅನೇಕರು ಸತ್ಯವನ್ನು ತಿಳ್ಕೊಳ್ಬೇಕು, ಅನೇಕರು ರಕ್ಷಣೆ ಹೊಂದಬೇಕು. ಅದಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕು ಪ್ರತಿ ಮಕ್ಕಳೇ. ಅದರಿಂದ ಪ್ರತಿದಿನ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ನೀವು ಸಭೆಯಾಗಿ ಕೂಡಿ ಪ್ರಾರ್ಥಿಸುವಾಗ ಭಾರತ ದೇಶಕ್ಕೋಸ್ಕರ, 140 ಕೋಟಿ ಮಕ್ಕಳಿಗೋಸ್ಕರ, ಅದರಲ್ಲೂ ಮುಖ್ಯವಾಗಿ ನಾವು ಇರುವಂಥ ನಮ್ಮ ಕರ್ನಾಟಕ ರಾಜ್ಯದ ರಕ್ಷಣೆಗೋಸ್ಕರ ಅಧಿಕವಾಗಿ ನಾವು ಪ್ರಾರ್ಥಿಸಬೇಕು. ಬರುವಂಥ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಚುನಾವಣೆ ನಡೆಯಲಿದೆ. ಅದಕ್ಕೋಸ್ಕರ ಪ್ರತಿದಿನ ಪ್ರಾರ್ಥಿಸಿ ದೇವರು ಆತನಿಗೆ ಚಿತ್ತವಾದ ಒಂದು ಸರ್ಕಾರವನ್ನು ರಕ್ಷಣೆ ಕೊಡುವಂತೆ, ಆತನ ನಾಮ ಮಹಿಮೆಗಾಗಿ ಒಂದು ಸರ್ಕಾರವನ್ನು ಏರ್ಪಡಿಸಿಕೊಡುವಂತೆ ನಾವು ಪ್ರಾರ್ಥಿಸೋಣ. ದೇವರು ಖಂಡಿತವಾಗಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಆಮೇ. ಅದರಿಂದ ಈ ಲೈಟ್ ಮೂಲಕ ವಾಕ್ಯವನ್ನು ಕೇಳುತ್ತಾ ಪ್ರತಿಯೊಬ್ಬರು ಕೂಡ ನಾನು ನಂಬ್ತಿದ್ದೀನಿ, ನೀವು ದೇವರ ಆಲೋಚನೆಗೆ ಕಿವಿಗೊಟ್ಟು ನೀವು ದೇಶಕ್ಕಾಗಿ ಪೌಳಿಯ ಒಡಿಕಿನಲ್ಲಿ ನಿಂತು ನೀವು ಪ್ರಾರ್ಥಿಸ್ತೀರಾ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತಿದ್ದೇನೆ. ಆಮೇ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕೂಡ ದೇವರು ನಮಗೆ ಕೊಡುವಂಥ ವಾಕ್ಯವನ್ನು ಧ್ಯಾನಿಸಿ ನಾವು ದೇವರ ವಾಕ್ಯದಿಂದ ಬರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಇವತ್ತು ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಫೆಬ್ರವರಿ ತಿಂಗಳು ದೇವರು ನಮಗೆ ವಾಗ್ದಾನ ಮಾಡಿದ್ರಲ್ವಾ? ಕಳೆದ ವಾರ ನೀವು ನೋಡಿದ್ರಲ್ಲ, ನೀನು ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಕಳೆದ ವಾರದಲ್ಲಿ ನಾವು ವಾಗ್ದಾನ ಸಂದೇಶ ನೋಡಿದ್ದೀವಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ,
ದೇವರ ವಾಕ್ಯವನ್ನು ದೇವರ ವಾಗ್ದಾನವನ್ನು ಕೇಳುವುದು ಮಾತ್ರ ಅಲ್ಲ, ಅದನ್ನು ಹಿಡ್ಕೊಳ್ಳಿ, ಅದನ್ನು ನಂಬಿ, ಅದರ ಪ್ರಕಾರ ನೀವು ನಡೆಯುವುದಕ್ಕೆ ನಿಮ್ಮನ್ನು ಅರ್ಪಿಸಿ ದೇವರು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಲಿದ್ದಾರೆ. ಆಮೇನ್, ಹಲ್ಲೆಲೂಯ. ನೋಡಿ ಇಪ್ಪತ್ತು ಮಕ್ಕಳೇ, ಇವತ್ತು ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ಪ್ರಾರ್ಥನೆ ಸಮಯದಲ್ಲಿ ಯಾವುದೇ ಒಂದು ಅದ್ಭುತವನ್ನು ನೋಡಿ, ಯಾವುದೋ ಒಂದು ಆಶೀರ್ವಾದ ಎದುರು ನೋಡಿ, ಯಾವುದೋ ಒಂದು ಕಾರ್ಯದಲ್ಲಿ ಬಿಡುಗಡೆದ ನೋಡಿ, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಕಾರ್ಯದಲ್ಲಿ ಸೌಖ್ಯವನ್ನು ಎದುರು ನೋಡಿ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೀವು ಕೇಳುತ್ತಿರ್ಬೋದು. ಆದರೆ ದೇವರು ಹೇಳ್ತಿದ್ದಾರೆ, ಮಗನೇ ಮಗಳೇ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯಾವಾಗ ದೇವರು ತನ್ನ ಶಕ್ತಿಯನ್ನು ನಮಗೆ ತೋರ್ಪಡಿಸ್ತಾರೆ, ದೇವರು ಯಾವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡ್ತಾರೆ, ಏಸಪ್ಪ ಯಾವಾಗ ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡುವ ಕಾರ್ಯದಲ್ಲಿ ಒಂದು ಬಿಡುಗಡೆ ಕೊಡ್ತಾರೆ ಅಂದರೆ ನಾವು ದೇವರನ್ನ ನಂಬುವಾಗ. ಆಮೇನ್, ಹಲ್ಲೆಲೂಯ. ಅದೇ ಯೋಹಾನ 11:40 ಹೇಳ್ಪಟ್ಟಿದೆ ಅಲ್ವಾ, John 11:40. ಯೋಹಾನ ಬರೆದ ಪತ್ರಿಕೆ 11:40 ಈ ರೀತಿ ಹೇಳ್ಪಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇನ್. ನಾನು ನಂಬ್ತಾ ಇದ್ದೇನೆ ಈ ವಾಕ್ಯವನ್ನು ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡುತ್ತಿರುವಾಗಲೇ, ನೀವು ವಾಕ್ಯವನ್ನು ನಂಬ್ತಾ ಇರುವಾಗಲೇ ದೇವರ ಶಕ್ತಿ, ದೇವರ ಬಿಡುಗಡೆ, ದೇವರ ಅದ್ಭುತ, ದೇವರ ಮಹಿಮೆ, ದೇವರ ಒಂದು ಸೌಖ್ಯ ನಿಮ್ಮ ಮೇಲೆ ಇಳಿದು ಬರುವುದಾಗಲಿ. ಆಮೇನ್. ಪ್ರೀತಿಯ ಸಹೋದರ, ದೇವರ ಅದ್ಭುತವನ್ನು ನೋಡಬೇಕಾದ್ರೆ, ದೇವರ ಮಹಿಮೆನ ನಾವು ಕಾಣಬೇಕಾದ್ರೆ, ದೇವರ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರುವುದು ನಂಬಿಕೆ. ಆಮೇನ್. ನಾವು ಸತ್ಯವೇದದಲ್ಲಿ ಓದುವಾಗ ರೋಮರ್ ಬರೆದ ಪತ್ರಿಕೆ 4:17 ನಾವು ಓದುವಾಗ, ರೋಮರ್ ಬರೆದ ಪತ್ರಿಕೆ 4:17 ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಅನೇಕ ಜನಗಳಿಗೆ ಮೂಲ ಪಿತೃವಾಗಿ ನೇಮಿಸಿದನೆ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಆಬ್ರಹಾಮನು ನಮ್ಮ ಎಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಆಬ್ರಹಾಮನು ನಂಬಿದನು. ಹಲ್ಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಸತ್ಯದಲ್ಲಿ ಓದಿ ನೋಡುವಾಗ ದೇವರು ಆಬ್ರಹಾಮನಿಗೆ ವಾಗ್ದಾನ ಮಾಡ್ತಾರೆ, ನಾನು ನಿನ್ನ ಸಂತಾನವನ್ನು ಆಕಾಶದ ನಕ್ಷತ್ರದಷ್ಟು ಹೆಚ್ಚಿಸಿ ಆಶೀರ್ವದಿಸುವುದಾಗಿ. ಆದರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಆಬ್ರಹಾಮನು ದೇವರ ವಾಕ್ಯವನ್ನು, ದೇವರ ವಾಗ್ದಾನವನ್ನು ಆತನು ಕೇಳಿದ್ದು ಮಾತ್ರ ಅಲ್ಲ, ಆತನು ನಂಬಿ ಆ ಆಶೀರ್ವಾದವನ್ನು ಹೊಂದಿಕೊಡ್ಬಿದ್ದ ಮಕ್ಕಳೇ. ಆದ್ದರಿಂದ ಇವತ್ತು ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವಂಥ, ಕೇಳುತ್ತಿರುವಂಥ ಪ್ರತಿಯೊಬ್ಬರು ಕೂಡ ಇವತ್ತು ಈ ವಾಕ್ಯವನ್ನು ಕೇಳಿ ನೀ ನಂಬುವಾಗ ಇವತ್ತು ದೇವರಾದ ಕರ್ತನು ಯೇಸು ಸ್ವಾಮಿ ಆತನ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ತೋರ್ಪಡಿಸಿದ್ದಾನೆ. ನೋಡಿ ಮಕ್ಕಳೇ, ಈ ಆಬ್ರಹಾಮನ ನಂಬಿಕೆ ಎಂಥದಂದರೆ ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರಿವನಾಗಿ ಇದ್ದನೆಂದು ಆಬ್ರಹಾಮನು ನಂಬಿದನು. ಆಮೇನ್, ಹಲ್ಲೆಲೂಯ. ಪ್ರೀತಿಯ ಸಹೋದರ, ಪ್ರೀತಿ ಸಹೋದರಿ, ನಾವು ಆರಾಧಿಸುವಂಥ ದೇವರು, ನಮ್ಮೊಂದಿಗೆ ವಾಸ ಮಾಡುವಂಥ ದೇವರು, ನಮ್ಮೊಂದಿಗೆ ಮಾತಾಡುತ್ತಿರುವಂಥ ದೇವರು, ನಮಗೆ ವಾಗ್ದಾನ ಕೊಡುವಂಥ ದೇವರು ಎಂಥ ಶಕ್ತಿಯುಳ್ಳ ದೇವರು ಅಂದರೆ ಆತನು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಮಾಡುವತನಾಗಿದ್ದಾನೆ ಎಂಬುದಾಗಿ ಆಬ್ರಹಾಮ ನಂಬಿದನು. ಇವತ್ತು ನಿಮ್ಮ ಜೀವನದಲ್ಲಿ ಯಾವ ಕಾರ್ಯ ಸತ್ತು ಹೋಗಿದೆ ಎಂಬುದಾಗಿ ನೀವು ಸೋತು ಹೋಗಿದ್ದೀರಾ? ಅಥವಾ ನಿಮ್ಮ ಜೀವಿತದಲ್ಲಿ ಏನು ಇಲ್ಲ ಅಂತ ನೀವು ಕೊರಗುತ್ತಿದ್ದೀರಾ? ಇವತ್ತು ನೀವು ಕೂಡ ಆಬ್ರಹಾಮನ ರೀತಿಯಲ್ಲಿ ಸತ್ತವರನ್ನು ಬದುಕಿಸುವನಾಗಿ,
ಇಲ್ಲದನು ಇರುವುದಾಗಿ ಮಾಡುತ್ತೆ ಎಂಬುದಾಗಿ ನಂಬುವಾಗ ನಿಮ್ಮ ಜೀವಿತದಲ್ಲಿ ಸತ್ತುಹೋದಂತ ಎಲ್ಲ ಕಾರ್ಯವನ್ನು ಯೇಸುಕ್ರಿಸ್ತನ ನಾಮದಲ್ಲಿ ತಿದಿನಿ ಅದನ್ನು ಬದುಕಿಸುವುದಾಗಿಯೂ ನಿಮ್ಮ ಜೀವಿತದಲ್ಲಿ ಏನು ಆಶೀರ್ವಾದ ಇಲ್ಲ ಅಂತ ನೀವು ಕುಗ್ಗಿ ಹೋಗಿದ್ದೀರೋ ಸೋತು ಹೋಗಿದ್ದೀರೋ ವೇದನೆ ಪಡ್ತಾ ಇದ್ದೀರೋ ಆ ಇಲ್ಲದಿರುವ ಆಶೀರ್ವಾದವನ್ನು ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಉಂಟು ಮಾಡಲಿದ್ದಾರೆ. ಆಮೇ ಹಲೆಲೂಯ. ನೋಡಿ, ಇದನ್ನೇ ಆಬ್ರಹ್ಮನು ದೇವರನ್ನ ಸತ್ತವರನ್ನ ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವುದಾಗಿ ನಂಬಿದರು. ಪ್ರತಿ ಮಕ್ಕಳೇ, ನೀವು 18 ವಾಕ್ಯ ಓದುವಾಗ ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗವೇ ತೋರದೆ ಇರುವುದರಿಂದ ಆಬ್ರಹ್ಮನು ಅನೇಕ ಜನಗಳಿಗೆ ಮೂಲ ಪಿತೃನಾಗುವ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಆಮೇ ದೇವರು ವಾಗ್ದಾನ ಮಾಡುವಾಗ ಅದು ನಂಬೋದಕ್ಕೆ ಮಾರ್ಗನೇ ಇಲ್ಲ, ಅದು ನಿರೀಕ್ಷೆ ಮಾಡೋದಕ್ಕೆ ಆಸ್ಪದನೇ ಇಲ್ಲ. ಆಮೇ ಹಲ್ಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ಕೂಡ ಈ ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನಿಮಗೆ ಕೂಡ ಸಂದೇಹ ಬರ್ಬೋದು. ಬ್ರದರ್ ಹೇಳ್ತಿದ್ದಾರೆ, ದೇವರು ಸತ್ತವರನ್ನ ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಮಾಡೋದಾಗಿ ಎಂಬುದಿರ್ತದಲ್ಲ, ನನ್ನ ಜೀವಿತದಲ್ಲಿ ಈ ಕರೆಲ್ಲ ಸತ್ತು ಹೋಗಿದೆ ಅಲ್ಲ, ನನ್ನ ಜೀವಿತದಲ್ಲಿ ಈ ಆಶೀರ್ವಾದ ಇಲ್ಲ, ಈ ಬಿಡುಗಡೆ ಇಲ್ಲ, ಈ ಸಮಾಧಾನ ಇಲ್ಲ, ಈ ಕಾಲದಲ್ಲಿ ನನಗೆ ಜಯ ಇಲ್ಲ, ನನ್ನ ಶರೀರದಲ್ಲಿ ಸೌಖ್ಯ ಇಲ್ಲ, ಒಳ್ಳೆ ಕೆಲಸ ಇಲ್ಲ, ಮಕ್ಕಳ ಭಾಗ್ಯ ಇಲ್ಲ, ಮದುವೆಯ ಭಾಗ್ಯ ಇಲ್ಲ, ಏನು ಇಲ್ಲ ಅಂತ ಅನ್ಕೊಂಡಿದ್ದೀರೋ ಅದು ದೇವರು ನನ್ನ ಜೀವಿತದಲ್ಲಿ ಉಂಟು ಮಾಡುವನಾಗಿದ್ದಾನೆ. ಒಂದು ವೇಳೆ ನಿಮಗೂ ಕೂಡ ನಂಬುವುದಕ್ಕೆ ಮಾರ್ಗನೇ ತೋಚದೆ ಇರ್ಬೋದು, ಒಂದು ವೇಳೆಗೆ ನಿಮಗೂ ಕೂಡ ನಿರೀಕ್ಷೆ ಮಾಡುವುದಕ್ಕೆ ಆಸ್ಪದನೆ ಇಲ್ಲಿರ್ಬೋದು. ಅದೇ ರೀತಿ ಮಕ್ಕಳೇ, ದೇವರು ಆಬ್ರಹ್ಮನಿಗೆ ವಾಗ್ದಾನ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಅಲ್ಲಿ ನಂಬುವುದಕ್ಕೆ ಮಾರ್ಗನೇ ಇರಲಿಲ್ಲ, ದೇವರ ವಾಗ್ದಾನದ ಮೇಲೆ ನಿರೀಕ್ಷೆ ಮಾಡುವುದಕ್ಕೆ ಅಲ್ಲಿ ಆಸ್ಪದನೆ ಇರಲಿಲ್ಲ. ಆದರೂ ಕೂಡ ಆಬ್ರಹ್ಮನು ಪ್ರೀತಿ ಮಕ್ಕಳೇ ಪರಿಸ್ಥಿತಿಯನ್ನು ನೋಡಿಲ್ಲ, ತನ್ನ ಅಗತ್ಯಗಳನ್ನು ಆತ ನೋಡಿಲ್ಲ, ದೇವರ ಮಾತಿನ ಮೇಲೆ, ದೇವರ ಶಕ್ತಿಯ ಮೇಲೆ, ದೇವರ ವಾಗ್ದಾನ ಮೇಲೆ ಆತನಿಗೊಂದು ನಂಬಿಕೆ, ಒಂದು ದೃಢ, ಒಂದು ವಿಶ್ವಾಸ. ಮಕ್ಕಳೇ, ಕಾರಣ ದೇವರು ಸರ್ವಸಕ್ತನಾಗಿದ್ದಾನೆ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಪ್ರೀತಿಯ ಸಹೋದರ, ಮನುಷ್ಯನಿಂದ ಆಗದಿರುವ ಕಾರ್ಯ ದೇವರಿಗೆ ಎಲ್ಲವೂ ಸಾಧ್ಯ. ಒಂದು ವೇಳೆ ಮನುಷ್ಯರ ಕೈ ಬಿಟ್ಟಿರ್ಬೋದು, ಡಾಕ್ಟರ್ ಕೈ ಬಿಟ್ಟಿರ್ಬೋದು, ನಿಮ್ಮನ್ನು ನೀವೇ ನಂಬಿ ಏಮಾರೋಗಿರ್ಬೋದು, ಆದರೆ ಇವತ್ತು ನಿಮ್ಮೊಂದಿಗೆ ಸೇವಕರ ಮೂಲಕ ಮಾತಾಡುತ್ತಿರುವಂಥ ಯೇಸು ಆತ ನಂಬಿಗಸ್ತನಾಗಿದ್ದಾನೆ, ತನ್ನ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವ ದೇವರಾಗಿದ್ದಾರೆ. ಸಹೋದರ ಸಹೋದರಿ, ಯಾವ ಕಾರ್ಯದಲ್ಲಿ ನಿಮ್ಮ ಕಾರ್ಯ ಸತ್ತು ಹೋಗಿದೆ ಅಂತ ಅಂದ್ಕೊಂಡಿದ್ದೀರಾ? ಯಾವ ಕಾರ್ಯದಲ್ಲಿ ನಿಮ್ಮ ಕಾರ್ಯದಲ್ಲಿ ಆಶೀರ್ವಾದ ಇಲ್ಲ ಅಂತ ನೀವು ಮುಳುಗಿ ಹೋಗಿದ್ದೀರಾ? ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವುದಾಗಿರುವಂಥ ದೇವರಾಗಿದ್ದಾನೆ. ಇವತ್ತು ನೀವು ನಂಬುವಾಗ ದೇವರ ಜೀವ ನಿಮ್ಮೆಲ್ಲ ಇಳಿದು ಬರ್ತದೆ. ನೀವು ನಂಬುವಾಗ ಇಲ್ಲದಿರುವ ಆಶೀರ್ವಾದ ನಿಮಗೋಸ್ಕರ ದೇವರು ಉಂಟು ಮಾಡಲಿದ್ದಾನೆ. ನೋಡಿ ಮಕ್ಕಳೇ, ಅದನ್ನೇ ದೇವರು ಹಾಕಿಬಿಟ್ಟಿದೆ, ನಂಬುವುದಕ್ಕೆ ಅಲ್ಲಿ ಮಾರ್ಗನೇ ಇಲ್ಲ, ನಿರೀಕ್ಷೆ ಮಾಡೋದಕ್ಕೆ ಅಲ್ಲಿ ಆಸ್ಪದನೆ ಇಲ್ಲ, ಆದರೂ ಕೂಡ ದೇವರನ್ನು ಆಬ್ರಹ್ಮ ನಂಬಿದನು. ನಂಬಿಕೆ ಬರ್ತಾ ಇದೆಯಾ? ದೇವರ ಮೇಲೆ ವಿಶ್ವಾಸ ಬರ್ತಾ ಇದೆಯಾ? ನಂಬೋದಕ್ಕೆ ಆಗ್ತಾ ಇಲ್ವಾ? ನಿರೀಕ್ಷೆ ಮಾಡೋದಕ್ಕೆ ಆಗ್ತಾ ಇಲ್ವಾ? ಹೇಗೆ ಸಾಧ್ಯ? ಮನುಷ್ಯರು ಕೈ ಬಿಟ್ಬಿಟ್ಟಿದ್ದಾರೆ, ಡಾಕ್ಟ್ರು ಕೈ ಬಿಟ್ಬಿಟ್ಟಿದ್ದಾರೆ, ನನ್ನ ಮೇಲೆ ನಂಬಿಕೆ ನನಗೆ ಹೋಗ್ಬಿಟ್ಟಿದೆ ಎಂಬುದಾಗಿ ಸಂದೇಹ ಬರ್ತಾ ಇದೆಯಾ? ಸಹೋದರ ಸಹೋದರಿ, ನಂಬಿಕೆ, ನೀವು ನಂಬಿದರೆ ದೇವರ ಮಹಿಮೆ ಕಾಣುವಿ. ನಿಮಗೆ ನಂಬಿಕೆ ಇಲ್ಲದೆ, ದೇವರ ಮೇಲೆ ವಿಶ್ವಾಸ ಇಲ್ಲದೆ ನೀವು ದೇವರ ಶಕ್ತಿಯನ್ನು, ದೇವರ ಬಲವನ್ನು, ದೇವರ ಕ್ರಿಯೆಗಳನ್ನು, ದೇವರ ಮಹಿಮೆಯನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಿಸ್ಥಿತಿಯನ್ನು ನೋಡಬೇಡಿ, ನಿಮ್ಮ ಪರಿಸ್ಥಿತಿಯನ್ನು ನೋಡಬೇಡಿ, ನಿಮ್ಮ ಅಗತ್ಯಗಳನ್ನು ನೋಡಬೇಡಿ, ನಿಮ್ಮ ಕಾರ್ಯಗಳ ಕುರಿತು ವೇದನೆ ಪಡಬೇಡಿ, ನಿಮ್ಮ ಬೆಲವಿನ ಕುರಿತು ನೀವು ಕಳವಲ ಪಡಬೇಡಿ. ನಂಬಿಕೆ ದೇವರ ಮೇಲೆ, ನಂಬಿಕೆ, ನಂಬಿಕೆ ತುಂಬ ಮುಖ್ಯ. ಅದಕ್ಕೆ ವಾಕ್ಯಲ್ಪಡಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ನೋಡಿ ಅಲ್ಲಿ 19 ವಾಕ್ಯಲ್ಪಟ್ಟಿದೆ, ಅವನು ಹೆಚ್ಚು ಕಡಿಮೆ 100 ವರ್ಷವನಾಗಿದ್ದು ತನ್ನ ದೇಹವು ಆಗಲೇ ಮೃತವಾಯಿತೆಂದು, ಸಾರಾಳಿಗೆ ಗರ್ಭವು ಕಳೆದು ಹೋಯಿತೆಂದು ಯೋಚಿಸಿದಾಗಲೂ ಅವನ ನಂಬಿಕೆ ಕುಂದಲಿಲ್ಲ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅವನಿಗೆ
நூறு வருஷம் அவனை சரீரத்தெல்லாம் கொண்டு ஹோகிது, அவளை எண்ணத்தி அவனை எண்ணத்தி சாரல கர்ப்பா செத்து ஹோகிது. பிரதி மக்களே, அவனில் பலம் இல்ல, அவளை சார் அவளை எண்ணத்தி சாரல கர்ப்ப செத்து ஹோகிது. ಆದರೆ ಅಲ್ಲಿ ವಾಕ್ಯಲ್ಪಟ್ಟಿದೆ, ಅವನು ನೂರು ವರ್ಷವನಾಗಿದ್ದರು ತನ್ನ ದೇಹವು ಆಗಲೇ ಮೃತ್ಯುಪಾಯವಾಯಿತೆಂದು ಸಾರಾಳಿಗೆ ಗರ್ಭಕಾಲ ಕಳೆದೋಯ್ತು ಯೋಚಿಸಿದಾಗಲೂ ಅವನ ನಂಬಿಕೆಯು ಕುಂದಲಿಲ್ಲ. ಆಮೇನ್. ಶರೀರದಲ್ಲಿ ಶರೀರ ಮೃತ್ಯುಪಾಯವಾಗಿದೆ, ಗರ್ಭಪಾಯ ಕಳೆದು ಹೋಗಿದೆ ಮಕ್ಕಳೇ, ಆದರೂ ಕೂಡ ಅವನ ನಂಬಿಕೆಯಲ್ಲಿ ಕುಂದಲಿಲ್ಲ. ಅವನು ತನ್ನ ಶರೀರದಲ್ಲಿರುವಂಥ ಬೆಲವೀನವನ್ನು ನೋಡಲಿಲ್ಲ, ತನ್ನ ಹೆಂಡತಿಯಲ್ಲಿ ಗರ್ಭಫಲ ಸತ್ತು ಹೋಯಿತು ಅದನ್ನು ನೋಡಿಲ್ಲ. ಅವನ ನಂಬಿಕೆ ದೇವರ ಮೇಲೆ, ಅವನ ನಿರೀಕ್ಷೆ ದೇವರ ವಾಕ್ಯದ ಮೇಲೆ, ಅವನ ವಿಶ್ವಾಸ ದೇವರ ಶಕ್ತಿ ದೇವರ ಮಹಿಮೆ ಮೇಲೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸಪ್ಪ ಜೀವಳ ದೇವರಾಗಿದ್ದಾರೆ. ಯೇಸಪ್ಪ ನಿಮಗೋಸ್ಕರನೇ ಮಾತಾಡ್ತಿದ್ದಾರೆ. ಯಾವ್ಯಾವ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಸತ್ತು ಹೋಗಿದೆಯೋ, ಯಾವ್ಯಾವ ಕಾಲದಲ್ಲಿ ಏನು ಇಲ್ಲ ಅಂತ ನೀವು ಕುರುಗುತ್ತಿದ್ದೀರೋ, ಸತ್ತವರನ್ನ ಬದುಕಿಸುವನಾಗಿ ಇಲ್ಲದನ್ನು ಇರುವುದಾಗಿ ಮಾಡುವಂಥ ದೇವರು ಇವತ್ತು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನಂಬಿಕೆ ಇಡಿ, ನಿರೀಕ್ಷೆ ಇಡಿ, ದೇವರ ಮೇಲೆ ಒಂದು ವಿಶ್ವಾಸ ಇಡಿ. ಇವತ್ತೇ ದೇವರು ಆತನ ಜೀವವನ್ನು ನಿಮ್ಮ ಮೇಲೆ ಕಳಿಸಿ, ಆತನ ಶಕ್ತಿಯನ್ನು ನಿಮ್ಮ ಮೇಲೆ ಕಳಿಸಿ, ಆತನ ಅದ್ಭುತವನ್ನು ನಿಮ್ಮ ಮೇಲೆ ಕಳಿಸಿ, ಇವತ್ತು ನಿಮ್ಮ ಶರೀರದಲ್ಲಿ, ಇವತ್ತು ನಿಮ್ಮ ಕುಟುಂಬದಲ್ಲಿ, ಇವತ್ತು ನಿಮ್ಮ ಕಾರ್ಯಗಳಲ್ಲಿ, ಇವತ್ತು ನಿಮ್ಮ ಮನೆಗಳಲ್ಲಿ ಒಂದು ಅದ್ಭುತವನ್ನು ನೋಡ್ತೀರಾ. ಇವತ್ತು ನೀವು ದೇವರ ಮಹಿಮೆಯನ್ನು ನೀವು ಕಾಣ್ತಿರಬಹುದು ಮಕ್ಕಳೇ. ನೋಡಿ, ನೂರು ವರ್ಷ ಆಗಿತ್ತು ಅವನಿಗೆ. ನೂರು ವರ್ಷದಲ್ಲಿ ದೇವರು ವಾಗ್ದಾನ ಕೊಡ್ತಿದ್ದಾರೆ, ಆಕಾಶದ ನಕ್ಷತ್ರವನ್ನು ನೋಡು, ಎನಿಸಲು ನಿನ್ನಿಂದ ಸಾಧ್ಯವಾದರೆ ನೀನು ಎನಿಸು, ಅಷ್ಟರ ಮಟ್ಟಿಗೆ ನಿನ್ನ ಸಂತತಿನ ನಾನು ಆಶೀರ್ವದಿಸ್ತೇನೆ. ನಂಬುವುದಕ್ಕೆ ಅಸಾಧ್ಯ, ಅನೇಕ ಇದನ್ನು ಯೋಚಿಸೋದಕ್ಕೆ ಕಷ್ಟ. ನಾವು ಶರೀರದ ಪ್ರಕಾರದಲ್ಲಿರ್ಬೋದಿವಲ್ಲವ, ನಾವು ಮನುಷ್ಯರಲ್ವಾ, ಈ ವಾಕ್ಯವನ್ನು ನಂಬೋದಕ್ಕೆ ತುಂಬ ಕಷ್ಟ. ಆದರೆ ಪ್ರೀತಿ ಮಕ್ಕಳೇ, ನಮಗೆ ಕಷ್ಟ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಮಕ್ಕಳೇ. ಆತನಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಆತನು ಮರಣವನ್ನು ಜಯಿಸಿದ ದೇವರು, ಆತನು ಸೈತನ ತಲೆಯನ್ನು ಜಜ್ಜಿ ಹಾಕಿದ ದೇವರು, ಆತನು ಜಯಕ್ರಿಸ್ತನಾಗಿದ್ದಾನೆ, ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ಆದ್ದರಿಂದ ನಿಮಗೊಂದು ನಂಬಿಕೆ ಬರಲಿ ಇವತ್ತು, ಇವತ್ತು ಒಂದು ವಿಶ್ವಾಸ ಬರಲಿ ನಿಮಗೆ, ಇವತ್ತು ನಿಮಗೆ ದೇವರ ಮೇಲೆ ಒಂದು ನಿರೀಕ್ಷೆ ಉಂಟಾಗಲಿ, ನಿಮಗೆ ದೇವರ ಮಹಿಮೆಯನ್ನು ನೀವು ನೋಡ್ತೀರಾ. ನೋಡಿ ಮಕ್ಕಳೇ, ಆ ಗರ್ಭಫಲವು ಕಳೆದು ಹೋದರೂ ಕೂಡ, ತನ್ನ ಶರೀರ ಮೃತ್ಯುಪಾಯಿ ಹೊಂದಿದ್ರು ಕೂಡ, ಅವನ ನಂಬಿಕೆ ಕುಂದಲಿಲ್ಲವಂತೆ ದೇವರ ವಾಕ್ಯದ ಮೇಲೆ, ದೇವರ ವಾಗ್ದಾನದ ಮೇಲೆ, ದೇವರ ಒಂದು ಶಕ್ತಿಯ ಮೇಲೆ ಅವನ ನಂಬಿಕೆ ಕುಂದಲಿಲ್ಲ. ಅಲ್ಲಿ 20ನೇ ವಾಕ್ಯಲ್ಪಟ್ಟಿದೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತನಾಗಲಿಲ್ಲ. ಅಮ್ಮೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅಪನಂಬಿಕೆಯಿಂದ ಚಂಚಲತನಾಗಲಿಲ್ಲ. ಆಮೆ, ಅವನು ಅಪನಂಬಿಕೆ ಪಡಲಿಲ್ಲ, ಅವನು ಅವಿಶ್ವಾಸ ಪಡಲಿಲ್ಲ. ಇದಾಗತ್ತಾ, ಇದು ನಡೆಯುತ್ತಾ, ಇದಾಗೋ ಕಾರ್ಯನಾ ಎಂಬುದಾಗಿ ಅವನು ಚಂಚಲಚಿತನಾಗಲಿಲ್ಲ. ಅವನು ದೇವರ ಮೇಲೆ ಅವನು ಅಪನಂಬಿಕೆ ಪಡಲಿಲ್ಲ. ಕೆಲವು ಸರಿಪಿದೆ ಮಕ್ಕಳೇ, ನಮ್ಮ ಅಪನಂಬಿಕೆ, ನಮ್ಮ ಅವಿಶ್ವಾಸ ದೇವರ ಮಹಿಮೆ ನೋಡದಂತೆ ತಡೆಯಾಗ್ಬಿಡ್ತದೆ. ಅಯ್ಯೋ ಡಾಕ್ಟ್ರ್ ಹೇಳ್ಬಿಟ್ರು, ಅಯ್ಯೋ ನನ್ನ ಪರಿಸ್ಥಿತಿ ಈ ರೀತಿ ಇದೆ, ಇದೆಲ್ಲ ಆಗುತ್ತಾ, ಇದೆಲ್ಲ ನಡೆಯುತ್ತಾ, ಇದೆಲ್ಲ ನಂಬೋ ಕಾರ್ಯನಾ ಎಂಬುದಾಗಿ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ಚಂಚಲ ಪಡುವಾಗ ದೇವರ ಶಕ್ತಿಯನ್ನು ನೋಡೋದಕ್ಕೆ ಆಗೋದಿಲ್ಲ. ನೋಡಿ, ಆ 20ನೇ ವಾಕ್ಯ ಓದಿ ನೋಡಿ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಿತನಾಗಲಿಲ್ಲ. ಆಮೆ, ಹೌದು ಬಿದ್ದು ಮಕ್ಕಳೇ, ದೇವ್ರ ಮಕ್ಕಳು ಸೋತೋಗಬಾರ್ದು, ದೇವ್ರ ಮಕ್ಕಳು ನಂಬಿಕೆನ ಕಳ್ಕೊಳ್ಬಾರ್ದು, ದೇವ್ರ ಮಕ್ಕಳು ನಿರೀಕ್ಷೆಯನ್ನು ಬಿಡಬಾರ್ದು, ದೇವ್ರ ಮಕ್ಕಳು ಯಾವಾಗಲೂ ದೇವ್ರ ಮತ್ತು ವಿಶ್ವಾಸವನ್ನು ಬಿಟ್ಬಿಡಬಾರ್ದು. ದೇವ್ರ ದೊಡ್ಡವರು, ನಿಮ್ಮ ತೊಂದರೆಗಿಂತ, ನಿಮ್ಮ ವ್ಯಾಧಿಗಿಂತ, ನಿಮ್ಮ ಕಷ್ಟಕ್ಕಿಂತ, ನಿಮ್ಮ ಶೋಧನೆಗಿಂತ, ನಿಮಗೆ ವಿರೋಧವಾಗಿ ಕ್ರಿಯೆ ಮಾಡುತ್ತಿರುವಂಥ ಸೈತನ ಕ್ರಿಯೆಗಳಿಂದ ಯೇಸು ದೊಡ್ಡವರು ಮಕ್ಕಳೇ. ಅದ್ಭುತ ಮಾಡುವ ಯೇಸು ಜೀವಳ ದೇವರಾಗಿದ್ದಾರೆ. ಅದ್ಭುತ ಮಾಡುವ ದೇವರು ಆತನು ಮಹಿಮುಳ್ಳ ಕರ್ತನಾಗಿದ್ದಾನೆ. ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆ ಇಡಿ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. 21ನೇ ವಾಕ್ಯ ಹೇಳ್ಪಟ್ಟಿದೆ,
ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಬಿಟ್ಟು ದೃಢ ನಂಬಿಕೊಳ್ಳನಾದನು. ಆಮೇನ್, ಹಲಲೂಯ. ನೋಡಿ, ದೇವರ ವಾಕ್ಯವನ್ನು ಅವನು ಅಸಡೆ ಮಾಡಲಿಲ್ಲ, ದೇವರ ವಾಕ್ಯವನ್ನು ಅವನು ಘನಪಡಿಸಲಿಲ್ಲ, ದೇವರ ವಾಕ್ಯವನ್ನು ಘನಪಡಿಸಿದನು. ಅಯ್ಯೋ, ಇದು ದೇವರ ವಾಕ್ಯ, ಅಯ್ಯೋ ದೇವರು ನನಗೆ ವಾಗ್ದಾನ ಕೊಡ್ತಿದ್ದಾರೆ. ಮನುಷ್ಯ ಅಲ್ಲ ರೀ, ಅಧಿಕಾರಿ ಅಲ್ಲ, ರಾಜ ಅಲ್ಲ, ಸೇವಕರಲ್ಲ, ಡಾಕ್ಟರ್ ಅಲ್ಲ. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು, ತನ್ನ ಸ್ವರೂಪದಲ್ಲಿ ಮನುಷ್ಯನ ಉಂಟು ಮಾಡಿದ ದೇವರು, ಬರೀ ಮಾಯಿ ಮಾತಿನಿಂದ ಲೋಕವನ್ನು ಸೃಷ್ಟಿಸಿದ ದೇವರು ಮಾತು ಇದು. ಆತನ ಮಾತಿನಲ್ಲಿ ಜೀವ, ಆತನ ಮಾತಿನಲ್ಲಿ ಬಿಡುಗಡೆ, ಆತನ ಮಾತಿನಲ್ಲಿ ಶಕ್ತಿ, ಆತನ ಮಾತಿನಲ್ಲಿ ಪ್ರೀತಿಯ ಮಕ್ಕಳೇ ಸೌಖ್ಯ ಇದೆ. ನಂಬಿದನು ಮಕ್ಕಳೇ. ಅಲ್ಲಿ ವಾಕ್ಯ ಬಿಡದೆ, ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಬಿಟ್ಟು ದೃಢ ನಂಬಿಕೊಳ್ಳನಾದನು. ಆಮೇನ್. ಅರ್ಧಬರ್ಧ ನಂಬಿಕೆ ಇಲ್ಲ. ತುಂಬ ಜನ ದೇವರು ಮಾತಾಡುವಾಗ ನಂಬಿಕೆ ಬರುತ್ತದೆ, ಮತ್ತೆ ಆ ನಂಬಿಕೆನ ಅವ್ರು ಕಳ್ಕೊಂಡ್ಬಿಡ್ತಾರೆ. ದೇವರ ಸಮೂಹದಲ್ಲಿ ಇರೋವರೆಗೂ, ಸಭೆಯಲ್ಲಿ ಕೂತ್ಕೊಂಡಿರೋವರೆಗೂ, ದೇವರ ಆಲಯದಲ್ಲಿ ಕೂತ್ಕೊಂಡಿರೋವರೆಗೂ, ಸೇವಕರ ಮುಖಾಂತರ ದೇವರು ಮಾತಾಡೋವರೆಗೂ, ದೇವರ ವಾಕ್ಯ ಅಯ್ಯೋ ನನಗೋಸ್ಕರ ಮಾತಾಡ್ತಿದ್ದಾರೆ, ಅಯ್ಯೋ ಈ ವಾಕ್ಯ ನನಗೋಸ್ಕರನೇ, ದೇವರು ನನ್ನನ್ನು ಆಧಾರಪಡಿಸ್ತಿದ್ದಾರೆ, ಈ ವಾಕ್ಯ ನನಗೋಸ್ಕರ, ಈ ವಾಗ್ದಾನ ನನಗೋಸ್ಕರ ಎಂಬುದ ಸಂತೋಷವಾಗಿರ್ತಾರೆ. ಆದರೆ ಸಭೆ ಬಿಟ್ಟು ಆಚೆ ಹೋದಾಗ, ದೇವರ ಆಲಯ ಬಿಟ್ಟು ಆಚೆ ಹೋದಾಗ, ಮನೆಗೆ ಹೋದಾಗ, ಮತ್ತೆ ಅದೇ ಅಪನಂಬಿಕೆ, ಮತ್ತೆ ಅದೇ ಅವಿಶ್ವಾಸ, ಮತ್ತೆ ಅದೇ ಗೊಂದಲ. ಇದೆಲ್ಲ ನಡೆಯಕ್ಕಾರೇನಾ? ಇದೆಲ್ಲ ಆಗುತ್ತಾ? ಇದೆಲ್ಲ ಮಾಡೋಕ್ಕೆ ದೇವ್ರದ ಸಾಧ್ಯನಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯಲ್ ಪಡಿದೆ, ನೀನು ನಂಬಿದರೆ ದೇವರ ಮಗಿಬೇಕಾಂತೀಯ. ನಿನ್ನ ನಂಬಿದಂತೆ ಆಗಲಿ ನಿನಗೆ. ನಿನ್ನ ನಂಬಿಕೆ ದೊಡ್ಡದು, ನಿನ್ನ ನಂಬಿಕೆ ನಿನಗೆ ಅದ್ಭುತ ಮಾಡಿತ್ತು. ನಂಬಿಕೆ ರೀ, ದೇವರು ನಮ್ಮ ಹತ್ರ ಲಂಚ ಕೇಳ್ತಾ ಇಲ್ಲ, ದೇವ್ರು ನಮ್ಮ ಹತ್ರ ಹಣ ಕಾಸು ಕೇಳ್ತಾ ಇಲ್ಲ, ನಂಬಿಕೆ ಕೇಳ್ತಿದ್ರೆ. ಮಗನೇ, ನೀ ನಂಬಿದ್ರೆ ಸಾಕು. ಮಗಳೇ, ನೀ ನಂಬಿದ್ರೆ ಸಾಕು. ನಾನು ರೆಡಿಯಾಗಿದ್ದೀನಿ ನನ್ನ ಶಕ್ತಿನ ತೋರ್ಪಡಿಸೋದಕ್ಕೆ, ನಾನು ರೆಡಿಯಾಗಿದ್ದೀನಿ ನಿನಗೆ ಸೌಖ್ಯ ಕೊಡೋದಕ್ಕೆ, ನಾನು ರೆಡಿಯಾಗಿದ್ದೀನಿ ನಿನಗೆ ಬಿಡುಗಡೆ ಮಾಡುವುದಕ್ಕೆ. ಆಮೇ. ನೋಡಿ, ಆಬ್ರಹಾಮನು ದೇವರ ವಾಗ್ದಾನವನ್ನು ಘನಪಡಿಸಿ ಆತನ ವಾಗ್ದಾನವನ್ನು ಪೂರ್ಣ ನಂಬಿಕೆಯಿಂದ, ಪೂರ್ಣ ಭರವಸೆಯಿಂದ ಅದನ್ನು ನಂಬಿದನು. ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ನೆನೆಸಲ್ಪಟ್ಟಿತ್ತು. ಆಮೇ. ದೇವರು ಅದನ್ನು ನಂಬಿಕೆ. ಪ್ರಿಯ ಮಕ್ಕಳೇ, ನೀವು ನಂಬದೇ ಇರ್ಬೋದು, ದೇವರ ಮೇಲೆ ವಿಶ್ವಾಸ ಇಡದೇ ಇರ್ಬೋದು, ನಿಮ್ಮ ಅಪನಂಬಿಕೆ, ನಿಮ್ಮ ಅವಿಶ್ವಾಸ ಒಂದು ಪಾಪ, ಅದು ಒಂದು ಅನೀತಿ, ಅದು ದೇವರಿಗೆ ವಿರೋಧವಾದುದು. ಮತ್ತು ನೀವು ದೇವರ ಮಕ್ಕಳಂತ ಹೇಳಿ ಏನು ಪ್ರಯೋಜನ? ದೇವರ ಮಕ್ಕಳಂತ ಹೇಳಿ ದೇವರ ಸಮಕ್ಕೆ ಬಂದು ನಿಮಗೆ ನಂಬಿಕೆ ಇಲ್ಲ ಅಂದರೆ, ವಿಶ್ವಾಸ ಇಲ್ಲ ಅಂದರೆ, ಒಂದು ನಿರೀಕ್ಷೆ ಇಲ್ಲ ಅಂದರೆ ಏನು ಪ್ರಯೋಜನ? ಅದು ದೇವರ ದೃಷ್ಟಿಯಲ್ಲಿ ಪಾಪ, ಅದು ದೇವರ ದೃಷ್ಟಿಯಲ್ಲಿ ಅನೀತಿ, ಅದು ದೇವರನ್ನ ಎಡವಿಡಪಡಿಸುವ ಒಂದು ಕಾರ್ಯ. ನೋಡಿ, ಇಲ್ಲಿ ಆಬ್ರಹಾಮನು ದೇವರ ವಾಗ್ದಾನವನ್ನು ಘನಪಡಿಸುವನಾಗಿ ಅದನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಭರವಸೆಯಿಂದ ಅದನ್ನು ನಂಬಿದನು. ಅಪ್ಪ, ನನಗೆ ವಾಗ್ದಾನ ದೇವರು ಜೀವಳ ದೇವರು, ಆತನು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು, ಆತನು ಬಾಯಿ ಮಾತಿನಿಂದ ಲೋಕವನ್ನು ಸೃಷ್ಟಿ ಮಾಡಿದ ದೇವರು, ದೇವರು ಸತ್ತವರನ್ನ ಜೀವಂತವಾಗಿ ಎಬ್ಬಿಸಿದ ದೇವರು, ಆತನಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ನಂಬಿಕೆ, ನಂಬಿದನು ಮಕ್ಕಳೇ. ಆ ನಂಬಿಕೆ ದೇವರ ದೃಷ್ಟಿಯಲ್ಲಿ ಅದು ನೀತಿ ಎಂದೆನಿಸಲ್ಪಟ್ಟಿತ್ತು. ಆಮೇ. ಇವತ್ತು ನೀವು ನಂಬಿಕೆ ಇಟ್ಟು ನೋಡಿ, ನೀವು ಇವತ್ತು ವಿಶ್ವಾಸ ಇಟ್ಟು ನೋಡಿ. ನೀವು ಆದಿಕಾಂಡ 21ನೇ ಅಧ್ಯಾಯದಲ್ಲಿ 1-2 ವಾಕ್ಯ ಓದುವಾಗ, ಜೆನೆಸಿಸ್ 21:1-2, ಆದಿಕಾಂಡ 21ನೇ ಅಧ್ಯಾಯ 1-2 ನೋಡಿ. ದೇವರು ಎಷ್ಟು ನಂಬಿಕೆಸ್ತನೋ, ದೇವರು ಎಷ್ಟು ನೀತಿವಂತನೋ, ದೇವರು ಎಷ್ಟು ಶಕ್ತಿವಂತನೆಂಬುದಕ್ಕಾಗಿ ಒಂದು ಸಾಕ್ಷಿ ನೋಡಿ. ದೇವರು ಆಬ್ರಹಾಮನಿಗೆ ವಾಗ್ದಾನ ಕೊಟ್ಟರು, ಮಗನೇ, ಮಗಳೇ, ನಾನು ನಿನ್ನ ದೊಡ್ಡ ಸಂತಾನವಾಗಿ ಮಾರ್ಪಡಿಸ್ತೀನಿ, ನಿನಗೆ ಮಕ್ಕಳು ಇಲ್ಲ ಅಂತ ನಿನ್ನ ವೇದನೆ ಪಡ್ತಾ ಇದೆಯಾ?
ನಿನ್ನ ಶರೀರ ಮೃತುಪಾಯವೇ ಶರೀರ ಶಕ್ತಿ ಕುಂದು ಹೋಯಿತು ಶಕ್ತಿ ಸತ್ತು ಹೋಯಿತು ಅಂತ ನೀನು ವೇದನೆ ಪಡ್ತಾ ಇದೀಯಾ ನಿಮ್ಮ ಹೆಂಡತಿ ಗರ್ಭಫಲ ಇಲ್ಲ ಅಂತ ಕಳೆದು ಹೋಯಿತು ಅಂತ ವೇದನೆ ಪಡ್ತಾ ಇದೀಯಾ ನಾನು ನಿನ್ನ ಆಕಾಶ ನಕ್ಷತ್ರ ನೋಡು ಅಷ್ಟರ ಮತ್ತಿಗೆ ನಿನ್ನ ಸಂತತಿನ ಆಶೀರ್ವದಿಸ್ತೀನಿ ಅದನ್ನೇ ದೇವರು ಆಕೆಲ್ಪಟ್ಟಿದೆ ತನ್ನ ಶರೀರ 100 ವರ್ಷಾವನಿಗೆ ತನ್ನ ಶರೀರ ಆಗಲೇ ಮೃತುಪಾಯವಾಗಿತ್ತು ಮಗು ಹುಟ್ಟುವುದಕ್ಕೆ ಸಾಧ್ಯನೇ ಇಲ್ಲ ಮೆಡಿಕಲ್ ಪ್ರಕಾರ ಅದು ಅನ್ಫಿಟ್ ಸಾಧ್ಯನೇ ಇಲ್ಲ ಯೋಚನೆ ಮಾಡಂಗೇ ಇಲ್ಲ ಅದು ಕನಸು ಕೂಡ ಕಾಣಂಗಿಲ್ಲ ರೀ ಆದರೆ ದೇವರಿಗೆ ಅಸಾಧ್ಯವಾದ ಯಾವುದು ಇದೆ ನಮಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಡಾಕ್ಟರ್ ಹೇಳಿರಬಹುದು ಡಾಕ್ಟರ್ ಕೈ ಬಿಟ್ಟಿರಬಹುದು ಮನುಷ್ಯ ನಿಮ್ಮ ಕೈ ಬಿಟ್ಟಿರಬಹುದು ನಿಮ್ಮ ಮೇಲೆ ನಂಬಿಕೆ ನೀವು ಕಳ್ಕೊಂಡಿರಬಹುದು ಡಾಕ್ಟರ್ ಮೇಲೆ ಅಲ್ಲ ರೀ ಮನುಷ್ಯ ಮೇಲಲ್ಲ ನಿಮ್ಮ ಮೇಲಲ್ಲ ನಿಮ್ಮ ನಂಬಿಕೆ ಯೇಸು ಮೇಲೆ ನಿಮ್ಮ ನಿರೀಕ್ಷೆ ಯೇಸು ಮೇಲೆ ನಿಮ್ಮ ವಿಶ್ವಾಸ ಯೇಸು ಮೇಲೆ ಇರಲಿ ನೀವು ಯೇಸುವನ್ನು ನಂಬುವಾಗ ನೀವು ಯೇಸುವನ್ನು ನಿರೀಕ್ಷಿಸುವಾಗ ನೀವು ಯೇಸುವನ್ನು ವಿಶ್ವಾಸಿಸುವಾಗ ನೀವು ದೇವರ ಮಹಿಮೆ ನೋಡ್ತೀರಿ ನೋಡಿ ಈ ಆಬ್ರಹಾಮನು 100 ವರ್ಷ ಆಗಿದ್ದಾಗ ಕೂಡ ತನ್ನ ಶರೀರ ಮೃತಪಾಯವಾಯಿತು ಗರ್ಭಫಲ ಕಳೆದು ಹೋಗಿತ್ತು ಇದು ಕೂಡ ಅವನ ನಂಬಿಕೆ ಕುಂದಲಿಲ್ಲ ಅವನ ನಂಬಿಕೆಯಲ್ಲಿ ಅವನು ಕೊರತೆ ಪಡಲಿಲ್ಲ ದೇವರ ಮೇಲೆ ಪೂರ್ಣ ನಿಶ್ಚಯ ಹೌದು ನಾನು ದೇವರು ವಾಗ್ದಾನ ಕೊಟ್ಟಿದ್ದಾರೆ ನನಗೆ ದೇವರು ಮಾತು ಕೊಟ್ಟಿದ್ದಾರೆ ಆತನು ಸುಳ್ಳಾಡದಿರುವ ದೇವರು ಆತನು ಸತ್ಯವಂತನು ಆತನು ನಂಬಿಕಸ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತಿಯುಳ್ಳ ದೇವರಾಗಿದ್ದಾರೆ ನಂಬಿದ್ರೆ ಪ್ರತಿ ಮಕ್ಕಳೇ ಆ ನಂಬಿಕೆ ದೇವರ ದೃಷ್ಟಿಯಲ್ಲಿ ನೀತಿ ಎಂದರಿಸಲ್ಪಟ್ಟಿತ್ತು ಆ ನಂಬಿಕೆ ಎಷ್ಟು ದೊಡ್ಡ ಮಹಿಮೆ ತೋರ್ಪಡಿಸಿತು ಗೊತ್ತಾ ಆ ನಂಬಿಕೆ ಎಷ್ಟು ದೊಡ್ಡ ಅದ್ಭುತ ಮಾಡಿತ್ತು ಗೊತ್ತಾ ಆ ನಂಬಿಕೆ ಎಷ್ಟು ದೊಡ್ಡ ಒಂದು ಬಿಡುಗಡೆ ಉಂಟು ಮಾಡಿತ್ತು ಗೊತ್ತಾ ನೀವು ಆದಿಕಾಂಡ 21ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಜೆನೆಸಿಸ್ 21:1-2 ಓದಿ ನೋಡುವಾಗ ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಏಕೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಆಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಎತ್ತಲು ಆಬ್ರಹಾಮನು ಸಾರಳಿ ತನ್ನಿಂದ ಹುಟ್ಟಿದ ಮಗನಿಗೆ ಈಸಾಕನೆಂದು ಹೆಸರಿಟ್ಟು 8ನೇ ದಿನದಲ್ಲಿ ದೇವರ ಅಪ್ಪಣೆ ಮೇರೆಗೆ ಸುನ್ನತಿ ಮಾಡಿದನು ಆಮೇನ್ ಹಲ್ಲೆಲೂಯಾ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ನೋಡಿ ದೇವರು ತಾನು ಕೊಟ್ಟ ವಾಗ್ದಾನ ಪ್ರಕಾರ ದೇವರು ತಾನು ಕೊಟ್ಟ ಮಾತಿನ ಪ್ರಕಾರ ಅವರ ಜೀವಿತದಲ್ಲಿ ಅವ್ರು ನಂಬಿದ್ರಲ್ಲ ಅವ್ರು ವಿಶ್ವಾಸ ಮಾಡಿದ್ರಲ್ಲ ದೇವರಿಂದ ನಿರೀಕ್ಷೆ ಉಂಟು ಮಾಡಿದ್ರಲ್ಲ ದೇವರ ಮೇಲೆ ಒಂದು ಆಸ್ಪದ ಇಡೋದಕ್ಕೆ ಸಾಧ್ಯಕ್ಕೆ ನಿರೀಕ್ಷೆ ಮಾಡೋದಕ್ಕೆ ಆಸ್ಪದನೇ ಇರಲಿಲ್ಲ ನಂಬುವುದಕ್ಕೆ ಮಾರ್ಗನೇ ಇರಲಿಲ್ಲ ಯಾಕಂದರೆ 100 ವಯಸ್ಸು ಶರೀರ ಮೃತ್ಯುಪಾಯವಾಗಿದೆ ಗರ್ಭಫಲ ಕಳೆದು ಹೋಗಿದೆ ಆದರೂ ಕೂಡ ದೇವರ ಮಾತಿನ ಮೇಲೆ ಪೂರ್ಣ ನಂಬಿಕೆ ಪೂರ್ಣ ಭರವಸೆ ಪೂರ್ಣ ವಿಶ್ವಾಸ ಇಟ್ಟಾಗ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸಿದರು ದೇವರು ವಾಕ್ಯಲ್ ಪಡೆದೇ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ನಾಚಿಕೆಪಟ್ಟು ಹೋಗುವುದಿಲ್ಲ ಸಹೋದರಿ ಸಹೋದರ ನೀವು ಸಾಲಗಾರರ ದುಃಖದಲ್ಲಿದ್ದೀರಾ ವೇದನೆಯಲ್ಲಿದ್ದೀರಾ ಕಾಯಿಲೆಯಲ್ಲಿ ರೋಗದಲ್ಲಿ ಬಿದ್ದಿದ್ದೀರಾ ಮರಣದ ಆಸೆಯಲ್ಲಿದ್ದೀರಾ ನೀವು ಎಲ್ಲ ನಿರೀಕ್ಷೆ ಸತ್ತು ಹೋಗಿದ್ದೀಯಾ ನಿಮಗೆ ಏನು ಆಸಿರದೆ ಬರಿದಾಗಿದ್ದೀರಾ ನಂಬಿಕೆ ದೇವರ ಮೇಲೆ ನಂಬಿಕೆ ನೋಡಿ ದೇವರು ಎಷ್ಟು ಸತ್ಯವಂತನೋ ದೇವರು ಎಷ್ಟು ನಂಬಿಕೆಸ್ತ ನೋಡಿ ಮಕ್ಕಳೇ ತಾನು ಹೇಳಿದ ರೀತಿಯಲ್ಲಿ ಅವರಿಗೆ ಒಂದು ಮಗನನ್ನು ಕೊಟ್ಟು ಅವನ ಗರ್ಭದ ಫಲವನ್ನು ಆಶೀರ್ವದಿಸಿ ತನ್ನ ವಾಗ್ದಾನವನ್ನು ನೆರವೇರಿಸಿದರು ಇದಕ್ಕೆ ಕಾರಣ ನಂಬಿಕೆ ನಿಮಗೆ ನಂಬಿಕೆ ಇದೆಯಾ ನಿಮಗೆ ದೇವರ ಮಾತಿನ ಮೇಲೆ ನಂಬಿಕೆ ಇದೆಯಾ ನಂಬಿದರೆ ದೇವರ ಮಹಿಮೆ ನೋಡ್ತೀರಾ ವ್ಯಾಧಿ ಎಷ್ಟು ದೊಡ್ಡದಂತ ನೋಡಬೇಡಿ ಸಾಲ ಎಷ್ಟು ದೊಡ್ಡದಂತ ನೋಡಬೇಡಿ ನಿಮ್ಮ ಕಷ್ಟ ಎಷ್ಟು ದೊಡ್ಡದಂತ ನೋಡಬೇಡಿ ಸೋದನೆ ಎಷ್ಟು ದೊಡ್ಡದಂತ ನೋಡಬೇಡಿ ನಿಮಗೆ ವಿರೋಧವಾಗಿ ಕ್ರಿಯೆ ಮಾಡುವ ಸೈತನ ಶಕ್ತಿ ಎಷ್ಟು ದೊಡ್ಡದು ನೋಡಬೇಡಿ ದೇವರು ಎಷ್ಟು ದೊಡ್ಡವರು ಅದು ಎಲ್ಲದಕ್ಕಿಂತ ದೇವರು ದೊಡ್ಡವರು ಅಮ್ಮೆ ನಂಬ್ತೀರಾ ಇರೋ ಸ್ಥಳದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಯಾವ ಯಾವ ಕಾರ್ಯದಲ್ಲಿ ನೀವು ನಂಬ್ತಿರೋ ನಂಬಿಕೆ ಇರ್ತಿರೋ ನಿರೀಕ್ಷೆ ಮಾಡ್ತಿರೋ ಅದ್ಭುತ ಈ ಕ್ಷಣದಲ್ಲಿ ಈ ನಿಮಿಷದಲ್ಲಿ ದೇವರ ಮಹಿಮೆ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಶರೀರದ ಮೇಲೆ ನಿಮ್ಮ ಮನೆಯೊಳಗೆ ಈಗಲೇ ಇಳಿದು ಬರ್ತಿದ್ದೀವಿ ಮಕ್ಕಳೇ ಎಲ್ಲ ಕಣ್ಣು ಮುಚ್ಚಿಕೊಂಡವರಾಗಿ ಪ್ರೀತಿಯ ಕರಲೋಕ ತಂದೆಯೇ ನಮ್ಮ ಪ್ರೀತಿಯ ಪರಲೋಕ ತಂದೆಯೇ ನಮ್ಮ ಕರ್ತನಾದ ಯೇಸುವೆ ನಮ್ಮಲ್ಲಿ ವಾಸ ಮಾಡುವ ಪರಿಶುದ್ಧ ಆತ್ಮನೇ ಯೇಸು ಕ್ರಿಸ್ತವಿ ನಾಮದಲ್ಲಿ ಈಗ ಸ್ವಾಮಿ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಅಪ್ಪ ನಿಮ್ಮ ಸೇವಕರ ಮೂಲಕ ನೀನು ಮಾತಾಡ್ತಿದ್ದೀಯಪ್ಪ
இதோ ஈ மாத்தனை கேளி, ஈ வாக்கியவனை கேளி. யாரெல்லாம் நம்பிக்கை எடுத்ததோ நிம மாத்தனை நிறைவேறு ராஜா, நீன வாக்தனவன அவர்களை நிறைவேறு சுவாமி. நீ தானே வாக்தனை கொட்டியதியா? மகனே மகளே, நீ நம்பிதரே தேவர மகிமை நோடுத்தி என்பதாகி சப்பா ஈ பிரார்த்தனை சம்மதலி ஈ வாக்கியவன இனிம வாக்தனை கேளி. யாரெல்லாம் யாவ காரதலி ಬಿಡುಗಡೆ ಬೇಕು, ಅದ್ಭುತ ಬೇಕು, ಜಯ ಬೇಕು, ಆಶೀರ್ವಾದ ಬೇಕು, ಒಂದು ಸೌಖ್ಯ ಬೇಕು, ಒಂದು ಜೀವ ಬೇಕು ಎಂಬುದಾಗಿ ನಂಬಿಕೆದ ಪ್ರಾರ್ಥಿಸ್ತಾದರು. ಯೇಸಪ್ಪ ಅಷ್ಟು ಜನರ ಮೇಲೆ ನಿಮ್ಮ ಜೀವ ಈಗ ಇಳಿದು ಬರಬೇಕು ಪ್ರಾರ್ಥಿಸ್ತಾನೆ. ನಿಮ್ಮ ಬಿಡುಗಡೆ ಯೇಸುವಿನ ನಾಮದಲ್ಲಿ ಇಳಿದು ಬರಬೇಕು ಪ್ರಾರ್ಥಿಸ್ತಾನೆ. ನಿಮ್ಮ ಸೌಖ್ಯ ಯೇಸುವಿನ ನಾಮದಲ್ಲಿ ಅವರ ಸದಿ ಉಂಟಾಗಬೇಕೆಂದು ಪ್ರಾರ್ಥಿಸ್ತಾನೆ. ನಿಮ್ಮ ಅದ್ಭುತ ಯೇಸುವಿನ ನಾಮದಲ್ಲಿ ಅವ್ರು ನೋಡಬೇಕೆಂದು ಪ್ರಾರ್ಥಿಸಪ್ಪ. ನಿಮ್ಮ ಮಗಿಮೆ ಅವ್ರ ಮೇಲೆ ಇಳಿಬೇಕೆಂದು ಪ್ರಾರ್ಥಿಸಪ್ಪ. ಕರ್ತನೇ ಇಲ್ಲದನ್ನು ಇರುವುದಾಗಿ ಸತ್ತದನ್ನು ಬದುಕಿಸನವಾಗಿದ್ದೇವೆ ಇದಪ್ಪ. ಇದು ಈ ಲೈಫ್ ಟಿವಿಯಲ್ಲಿ ಈ ಪ್ರಾರ್ಥನೆ ಸಮಯದಲ್ಲಿ ಏನೆಲ್ಲ ಸತ್ತು ಹೋಗಿದೆ, ಏನೆಲ್ಲ ಇಲ್ಲ ಅಂತ ಕೊರಗ್ತಾ ಇದ್ದಾರೋ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸತ್ತು ಹೋದ ಕಾಲದಲ್ಲಿ ಕ್ರಿಸ್ತ ಯೇಸುವಿನ ಜೀವವು ಇಳಿದು ಬರಲಿ ಸ್ವಾಮಿ. ಇಲ್ಲದಿರುವ ಆಶೀರ್ವಾದ, ಇಲ್ಲದಿರುವ ಕೆಲಸ, ಇಲ್ಲದಿರುವ ವ್ಯಾಪಾರ, ಇಲ್ಲದಿರುವ ಗರ್ಭಫಲ, ಇಲ್ಲದಿರುವ ಮಕ್ಕಳ ಭಾಗ್ಯ, ಇಲ್ಲದಿರುವ ಮನೆ ಯೇಸುವಿನ ನಾಮದಲ್ಲಿ ಅವ್ರಿಗೆ ಉಂಟಾಗಲಿ ಸ್ವಾಮಿ. ಆ ರೀತಿ ಮಾಡಿದಕ್ಕ ಸ್ತೋತ್ರ. ಅದ್ಭುತ ಮಾಡಿದ ದೇವರೇ, ಮಹಿಮೆ ತೋರ್ಪಡಿಸಿದ ದೇವರೇ, ಪ್ರಾರ್ಥನೆಗೆ ಉತ್ತರ ಕೊಟ್ಟ ದೇವರೇ, ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ ನಮ್ಮ ಜೀವಳ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮ್ಮೊಂದಿಗೆ ಮಾತಾಡಿದರೆ ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ? ನಂಬಿದ್ದೀರಾ? ಅದ್ಭುತ ಹೊಂದ್ಕೊಳ್ಳಿ, ಸಾಕ್ಷಿಯಲ್ಲಿ ಕರ್ತನಾಮ ಮಾತ್ರ ಮೇಪಡಿಸಿ ಕರ್ತನ ಮೇಲೆ ಆಶಿಸಲಿ. ಗಾಡ್ ಬ್ಲೆಸ್ ಯು.